ಇದೇ ಫಾರ್ಚ್ಯೂನ್ ಆಯಿಲ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದ ಸೌರವ್ ಗಂಗೂಲಿಗೆ ನಾವು ಸ್ಟೆಂಟ್ ಹಾಕಿದ್ದೀವಿ. ಶ್ರೇಷ್ಠ ಕ್ರಿಕೆಟರು ಕಪಿಲ್ ದೇವ್ ಅವ್ರಿಗೆ ಸ್ಟೆಂಟ್ ಹಾಕಿದ್ದೀವಿ. ಹಾಗಾದ್ರೆ ಯಾರಿಗೆ ಸರ್, ಯಾಕೆ ಸರ್ ಇದು ಹಾರ್ಟ್ ಅಟ್ಯಾಕು ಚಿಕ್ಕ ವಯಸ್ಸಿನಲ್ಲಿ? ನಾವು ಸಸ್ಯಾಹಾರದಲ್ಲಿ ಎಷ್ಟು ಮಟ್ಟಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆಯೋ ಸಸ್ಯಾಹಾರಿಗಳಿಗೆ, ಮಾಂಸಾಹಾರಿಗಳಿಗೂ ಕೂಡ ಅಷ್ಟೇ ಆಗ್ತಾಯಿದೆ. ಹಾಗಾದ್ರೆ ಯಾರಿಗೆ ಸರ್, ಯಾಕೆ ಸರ್ ಇದು ಹಾರ್ಟ್ ಅಟ್ಯಾಕು ಚಿಕ್ಕ ವಯಸ್ಸಿನಲ್ಲಿ? ತುಂಬ ಜನಗಳಿಗೆ ಈಗ ಏನಾಗ್ತಾಯಿದೆ, ಧೂಮಪಾನ ಇರ್ಬೋದು, ಮದ್ಯಪಾನ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಇವೆಲ್ಲ ಕಾರಣಗಳಿಂದ. ಈ ಮೂರು ಕಾರಣ ಮೇಯ್ನ್ ಆ್ಯಕ್ಚುಲಿ. ಇದ್ರ ಜೊತೆಗೆ ಅವ್ರಿಗೆ ಪ್ರೊಫೆಷನಲ್ ಸ್ಟ್ರೆಸ್, ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, ಅವ್ರಿಗೆಲ್ಲ ಈಗ ಜಾಸ್ತಿ ಮಟ್ಟಿಗೆ ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಕೆಲವು ಕಡೆ ಹೈಬ್ರಿಡ್ ಅಂತ ಮಾಡ್ತಾಯಿದ್ದಾರೆ, ಮೂರು ದಿನ ಮನೆ ಮೂರು ದಿನ ಹೊರಗಡೆ. ಅವ್ರಿಗೆ ತುಂಬಾ ಕೆಲಸದ ಒತ್ತಡದಿಂದ ತುಂಬ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಸೊ ಓವರಾಲ್ ನಾನು ಏನು ಹೇಳೋಕ್ಕಪ್ಪ ಇಚ್ಛೆ ಪಡ್ತೀನಿ ಅಂದರೆ, ಸ್ಟ್ರೆಸ್ಸಿಂದ ಮೇಯ್ನಾಗಿ ಆಗ್ತಾಯಿರೋದು. ಇನ್ನು ಕೆಲವು ನಮ್ಮ ಪೇಷೆಂಟ್ಗಳು ನಾನು ಕೇಳ್ತಾರೆ, ಏನು ಸರ್ ಫುಡ್ಡು, ಬರೀ ಅವನು ಚರ್ಬಿನೇ ತಿಂತಾನೆ ಸರ್, ಮಟನ್ನೇ ತಿಂತಾನೆ ಸರ್, ಚಿಕನ್ನೇ ತಿಂತಾನೆ ಸರ್. ಈ ಏನು ಆಹಾರದ ಬಗ್ಗೆ ಇರೋಂಥ ಒಂದು ಡೌಟನ್ನು ಸ್ವಲ್ಪ ಮಟ್ಟಕ್ಕೆ ಕ್ಲಿಯರ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಎಲ್ರಿಗೂ ಒಂದೇ ಮುಖ್ಯವಾದ ಪ್ರಶ್ನೆ, ಸರ್ ಆಹಾರ ಅವನು ಏನು ಬರೀ ನಾನ್ ವೆಜ್ಜೇ ತಿಂತಾನೆ ಸರ್, ಮೂರು ಹೊತ್ತು ಅವನು ಇತ್ತಾಗುತ್ತಾನೆ ಸರ್. ಆದರೂ ಕೂಡ ನಾವು ಸಸ್ಯಾಹಾರದಲ್ಲಿ ಎಷ್ಟು ಮಟ್ಟಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆಯೋ ಸಸ್ಯಾಹಾರಿಗಳಿಗೆ, ಮಾಂಸಾಹಾರಿಗಳಿಗೂ ಕೂಡ ಅಷ್ಟೇ ಆಗ್ತಾಯಿದೆ. ಒಂದು ಈ ಹಂತದಲ್ಲಿ ನಾನು ಏನು ಜನಸಾಮಾನ್ಯರಲ್ಲಿ ಇರೋಂಥ ಒಂದು ಅನುಮಾನವನ್ನು ಪರಿಹರಿಸಲಿಕ್ಕೆ ಒಂದೆರಡು ನಿಮಿಷ ಆಹಾರದ ಬಗ್ಗೆ ಮಾತಾಡ್ತೀನಿ. ಈ ಆಹಾರ ಅನ್ನೋದು ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಅವರು ನಾನ್ ವೆಜ್ಜೇ ತಿನ್ಕೊಂಡು ಬಂದಿದ್ದರು. ತಾತ ಮುತ್ತಾತ ಕಾಲದಿಂದನೂ ಸಸ್ಯಾಹಾರಿಗಳು ಸಸ್ಯಾಹಾರನೇ ತಿನ್ಕೊಂಡು ಬರ್ತಾಯಿದ್ರು. ಆದರೆ ಅವ್ರಿಗೆಲ್ಲ ಆವತ್ತಿನ ದಿನ ಇಷ್ಟು ಸ್ಟ್ರೆಸ್ ಇರಲಿಲ್ಲ, ಇಷ್ಟು ಒತ್ತಡ ಇರಲಿಲ್ಲ, ಇಷ್ಟು ಅವ್ರಿಗೆ ಬೇಕು ಬೇಡ ಅನ್ನೋ ಒಂದು ಅವಶ್ಯಕತೆ ಇರಲಿಲ್ಲ. ಇವತ್ತು ನಮಗೆ ಉದಾಹರಣೆಗೆ ಕೆಲಸಕ್ಕೆ ಸೇರಿ ಇನ್ನೂ ಒಂದು ವರ್ಷ ಆಗಿಲ್ಲ, ಆಲ್ರೆಡಿ ಕುವೆಂಪು ನಗರದಲ್ಲಿ ಒಂದು ಸೈಟ್ ಬೇಕು, ಒಂದು ಮನೆ ಬೇಕು, ಇದು ಸ್ಟ್ರೆಸ್. ಆಲ್ರೆಡಿ ನಾನು ಇನ್ನೂ ದುಡಿತಾ ಇದ್ದೀನಿ, ಆಗಲೇ ನನಗೊಂದು ಮೋಟರ್ ಸೈಕಲ್ ಬೇಕು ಅಥವಾ ನನಗೇನಕ್ಕೂ ಹಣ ಬೇಕು. ಇವೆಲ್ಲ ಯಾಕೆ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತಾಯಿದ್ದೀನಿ ಅಂದರೆ, ಇವೆಲ್ಲ ಸ್ಟ್ರೆಸ್. ಏನೋ ಬಿಸ್ನೆಸ್ ಮಾಡಿದ್ವಿ, ಒಂದು 2 ಲಕ್ಷ ಹಾಕ್ಬಿಟ್ಟು ಲಾಸ್ ಆಯಿತು, ದಟ್ ಇಟ್ ಸೆಲ್ಫ್ ಇಸ್ ಎ ಸ್ಟ್ರೆಸ್. ಈ ಆಹಾರ ಅನ್ನೋದು ಇವತ್ತಿಂದಲ್ಲ, ನಮ್ಮ ತಾತ ಮುತ್ತಾತಲ್ಲಿ ಇಂದಿನಿಂದನೂ ತಿನ್ಕೊಂಡು ಬಂದರು, ಇವತ್ತು ತಿಂತಾ ಇದ್ದಾರೆ. ಒಂದು ಓವರಾಲ್ ಆಗಿ ನಾನು ಏನಪ್ಪ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅಂದರೆ, ನೀವೇನು ಚಿಕ್ಕ ವಯಸ್ಸಿನಿಂದ ಬೆಳೀತಾ ತಿನ್ಕೊಂಡು ಬಂದ್ರಲ್ವಾ, ಅದು ಶ್ರೇಷ್ಠ ಆಹಾರ. ಇವತ್ತಿನ ದಿನ ನಿಮಗೆ ಪಿಜ್ಜಾ ಬಂದಿದೆ, ಬರ್ಗರ್ ಬಂದಿದೆ, ಸರ್ ಇವತ್ತೆಲ್ಲ ಒಳ್ಳೆ ಆಯಿಲ್ ಬಂದಿದೆ, ಪಾಮ್ ಆಯಿಲ್ ಬಂದಿದೆ, ಅದು ಬಂದಿದೆ, ಇವನ್ನ ಎಲ್ಲ ಥರದ ಆಯಿಲ್ಗಳು ಏನು ಟಿ ವಿನಲ್ಲಿ ದಿನಕ್ಕೊಂದೊಂಥರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಇದೇ ಫಾರ್ಚ್ಯೂನ್ ಆಯಿಲ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದ ಸೌರವ್ ಗಂಗೂಲಿಗೆ ನಾವು ಸ್ಟೆಂಟ್ ಹಾಕಿದ್ದೀವಿ. ಶ್ರೇಷ್ಠ ಕ್ರಿಕೆಟರು ಕಪಿಲ್ ದೇವ್ ಅವ್ರಿಗೆ ಸ್ಟೆಂಟ್ ಹಾಕಿದ್ದೀವಿ. ನಾನು ಯಾಕೆ ಅವರೆಲ್ಲ ಹೇಳಿದೆ ಅಂತಂದರೆ, ಅವರು ಅವರವರ ಒಂದು ಇದರಲ್ಲಿ ದಿಗ್ಗಜರು. ಅವರು ಮಾಡಿರೋ ಎಕ್ಸಸೈಸ್ ಇದಕ್ಕೆಲ್ಲ ಯಾಕೆ ಸರ್ ಮತ್ತೆ ಬಂತು? ಇದಕ್ಕೆಲ್ಲ ಮೇಯ್ನ್ ಕಾರಣ ನಮ್ಮ ಜೆನೆಟಿಕ್ಸ್. ನಮ್ಮ ಶರೀರದಲ್ಲಿ ಏನು ನಮ್ಮದು ಜೀನ್ಸ್ ಅನ್ನೋದು ಸ್ಟ್ರಾಂಗ್ ಆಗಿರುತ್ತೆ, ಅಲ್ಲಿ ತನಕನೂ ಏನೂ ಆಗೋದಿಲ್ಲ. ಒಂದ್ಸಲ ನಮ್ಮ ಜೀನ್ಸ್ ವೀಕ್ ಆಯಿತು ಅಂದರೆ ಎಲ್ಲ ಥರದಲ್ಲೂ ನಮಗೆ, ನೀವೇನೇ ಬರೀ ಅನ್ನ ತಿಳಿಸಾರು ತಿಳ್ಕೊಂಡಿದ್ದರೂ ಕೂಡ ಉತ್ಪತ್ತಿ ಆಗುತ್ತೆ. ಸಿ, ನಮ್ಮ ಇಡೀ ಶರೀರದಲ್ಲಿ ಕೊಲೆಸ್ಟ್ರಾಲ್ ಅನ್ನೋದು ಮೆಟಬಾಲಿಸಮ್ ನಮ್ಮ ಲಿವರಲ್ಲೇ ಆಗ್ತಾಯಿರುತ್ತೆ. ನಮ್ಮ ಶರೀರಕ್ಕೆ ಅವಶ್ಯಕತೆಗೆ ಎಷ್ಟು ಬೇಕು, ಇಡೀ ನಮ್ಮ ಬ್ರೈನ್ ಇಟ್ಸ್ ಮೇಡ್ ಅಪ್ ಆಫ್ ಕೊಲೆಸ್ಟ್ರಾಲ್. ನಮ್ಮ ಬ್ರೈನ್ ಆಗಿರೋದೆ ಕೊಲೆಸ್ಟ್ರಾಲಿಂದ. ನಮ್ಮ ಶರೀರಕ್ಕೆ ಕೊಲೆಸ್ಟ್ರಾಲು ಕೂಡ ಬೇಕು, ಎಲ್ಲ ಆಹಾರಗಳು ಪ್ರಮಾಣದಲ್ಲಿ ಬೇಕು. ಆಯಿಲ್ ಬಗ್ಗೆ ನನಗೆ ತುಂಬ ಜನ ಪೇಷಂಟ್ ಕೇಳ್ತಾರೆ, ಸರ್ ರಿಫೈನ್ಡ್ ಆಯಿಲ್ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ, ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸಿ, 80ರ ದಶಕಗಳ ನಂತರ ರಿಫೈನ್ಡ್ ಆಯಿಲ್ ಬರ್ತಾ ಇರೋದು. ಅದಕ್ಕೂ ಮುಂಚೆ ನಿಮ್ಮ ಮನೇಲಿ ಏನು ಯೂಸ್ ಮಾಡ್ತಾಯಿದ್ರಿ? ಹುಚ್ಚಳ್ಳೆಣ್ಣೆ, ಕಡಲೆಕಾಯಿ ಎಣ್ಣೆ. ಆವತ್ತಿನ ದಿನ ನೀವು ಕಡಲೆಕಾಯಿ ಎಣ್ಣೆ ಉಪಯೋಗಿಸಿ ವಡೆ ಮಾಡಿದ್ರೆ ಅದು ಅರ್ಧ ಮೈಲಿಗೆ ವಾಸನೆ ಬರೋದು, ಬಹುಶಃ ನೀವು ನಂಬ್ತೀರಾ ಅನ್ಕೋತೀನಿ. ಅಷ್ಟು ಇತ್ತು ಅವರೆಲ್ಲ ನಮ್ಮ ತಾತ ಮುತ್ತ ಅಂದೆಲ್ಲ ಅದನ್ನು ತಿನ್ಕೊಂಡೇ ಅವರು ಗಟ್ಟಿಮುಟ್ಟಾಗಿದ್ದರು. ನಾನು ಆಗಲೇ ಹೇಳಿದ್ನಲ್ಲ, ಆವತ್ತು ಬೇರೆ ಬೇರೆ ಥರ ಐಟಮ್ಸ್ಗಳಿರಲಿಲ್ಲ. ಇವತ್ತು ಎಗ್ ಫ್ರೈಡ್ ರೈಸು ಮತ್ತು ಗೋಬಿ ಮಂಚೂರಿ ಆ ಥರ ಯಾವುದೂ ಇರಲಿಲ್ಲ. ಅವ್ರ ಕೆಲಸ, ಊಟ, ನಿದ್ದೆ ಇಷ್ಟೇ ಅವ್ರಿಗೆ ಸೀಮಿತವಾಗಿತ್ತು. ಅವರು ಹೆಚ್ಚಿನ ಅವ್ರದ್ದು ಒಂದು ಅವಶ್ಯಕತೆಗಳು ಇರಲಿಲ್ಲ. ಇವತ್ತು ನಾವು ಹಳ್ಳಿಲಿದ್ದರೆ ತಾಲೂಕಲ್ಲಿ ಒಂದು ಸೈಟ್ ಮಾಡಬೇಕು ಅಂತೀವಿ,
ತಾಲೂಕಲ್ಲಿ ತಾನೇ ನಮ್ಮ ಮಗ ಓದ್ತಾ ಇದ್ದಾನೆ, ಅವನಿಗೊಂದು ಏನೋ ಮೈಸೂರು ಮಾಡಬೇಕು ಅಂತೀವಿ. ಆ ಥರ ಒಂದು ಅವಶ್ಯಕತೆಗೆ ಮೀರಿ, ನಾನಾಗಲೇ ಒಂದು ಮಾತು ಹೇಳಿದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ. ಅವಶ್ಯಕತೆಗೆ ಮೀರಿ ಯಾವುದನ್ನು ಕೂಡ ನಾವು ಚೇಂಜ್ ಮಾಡೋಕ್ಕೆ ಹೋಗಬಾರ್ದು. ನಮ್ಗೆ ಎಷ್ಟಿದೆ ಅಷ್ಟರಲ್ಲೇ ಇರಬೇಕು. ಆಹಾರ ಪದ್ಧತಿ ಬಗ್ಗೆ ಇನ್ನೊಂದು ಫೈನಲ್ ಲೈನ್ ಹೇಳ್ತೀನಿ. ನಿಮ್ಮ ಮನೇಲಿ ಏನು ನೀವು ತಿನ್ಕೊಂಡು ಚಿಕ್ಕ ವಯಸ್ಸಿಂದ ಬೆಳೆದು ಬಂದ್ರಲ್ಲ, ಅದೇನೇ ಇರಲಿ, ಆಯಿಲ್ ಇರಲಿ, ಊಟ ಇರಲಿ, ಅದನ್ನೇ ತಿಳ್ಕೊಂಡು ಬನ್ನಿ, ಅದೇ ಶ್ರೇಷ್ಠ ಆಹಾರ. ಯೂಟ್ಯೂಬಲ್ಲಾಗಲಿ ಇನ್ನೊಂದಾಗಲಿ, ಇವರೇನು ಹೇಳಿದ್ರು ಸರ್, ಅವರೇನು ಹೇಳಿದ್ರು ಸರ್, ಆಲಿವ್ ಆಯಿಲ್ ಹಾಕಿದ್ರೆ 100 ವರ್ಷ ಬದುಕು, ಇವ್ಯಾವುದೂ ಎವಿಡೆನ್ಸ್ ಅಲ್ಲ. ನಿಮ್ಮ ಜೀನ್ಸ್ ಎಲ್ಲಿ ತನಕ ಸ್ಟ್ರಾಂಗ್ ಇರುತ್ತೋ ಅಲ್ಲಿ ತನಕ ತಾವು ಚೆನ್ನಾಗಿರ್ತೀರ. ಹೃದ್ರೋಗಗಳೆಲ್ಲ ಬರೋದೇನಕ್ಕೆ ಅಂದರೆ, ಬೇರೆ ಥರದ ಕಾಯಿಲೆಗಳು ನಮ್ಮ ಶರೀರದ ಮೇಲೆ ಇದ್ದಾಗ, ಅದ್ರ ಜೊತೇಲಿದ್ದಾಗ ಖಂಡಿತ ಹಾರ್ಟ್ಗೆ ಫೈನಲಾಗಿ ಅಫೆಕ್ಟ್ ಆಗಿದೆ. ಹಾರ್ಟು, ಕಿಡ್ನಿ, ಬ್ರೈನು, ಕಣ್ಣುಗಳಿಗೆ, ಹಾಗಾಗಿ ಹೃದ್ರೋಗ ಬರುತ್ತೆ. ಇದು ಒಂದು ಪ್ರೋಗ್ರೆಸಿವ್ ಡಿಸಾರ್ಡರ್ಸ್. ಹೃದ್ರೋಗ ಅಂದ ತಕ್ಷಣ 50-60 ಆಯಿತು ಬಂದುಬಿಡ್ತಾವನ್ನ ಹೃದ್ರೋಗ, ಆ ಥರ ಏನಿರೋದಿಲ್ಲ. ನಮ್ಮಲ್ಲಿ ಪೇಷಂಟ್ 95 ವರ್ಷದವರು ಬರ್ತಾರೆ, ನಡ್ಕೊಂಡು ಬರ್ತಾರೆ, ಹೋಗ್ತಾರೆ, ಬಿ ಪಿ ಇಲ್ಲ, ಶುಗರ್ ಇಲ್ಲ, ಸುಮ್ಮನೆ ಜನರಲ್ ಚೆಕಪ್ಪಿಗೆ ಬರ್ತಾರೆ. ಅವ್ರದ್ದು ನಾವು ಎಷ್ಟೋ ಸಲ ಕೆಲವು ಸಲ ಆ್ಯಂಜಿಯೋಗ್ರಾಮ್ ಮಾಡ್ತೀವಿ, ನಾರ್ಮಲ್ ಕೊರೋನರಿ ಆರ್ಟ್ರಿಗಳವ್ರದ್ದು, ಚಿಕ್ಕ ಹುಡುಗನಿಗಿರಲ್ವಾ, ಆ ಥರ ಇರುತ್ತೆ. ಮತ್ತು ಅದೇನಕ್ಕೆ ಸರ್ ಆ ಥರ? ಅದೆಲ್ಲ ಅವರ ಜೀನ್ಸ್ ಮೇಲೆ, ಏನು ಅವರ ಶರೀರದಲ್ಲಿರೋ ಜೀನ್ಸ್ ಇದೆಯಲ್ಲ, ಅವ್ರ ತಂದೆ ತಾಯಿಯಿಂದ ಬಳುವಳಿಯಾಗಿ ತಗೊಂಡ್ರಲ್ಲ, ಅದ್ರ ಮೇಲೆ ನಿರ್ಣಯ ಆಗುತ್ತೆ. ಸೊ ಹಾಗಾಗಿ ನನ್ನ ಸಾರ್ವಜನಿಕರು ಆಹಾರದ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೂ ಕೂಡ ಆಯಿಲಿ ಫ್ರೈಡ್ ಐಟಮ್ಸನ್ನು ಸ್ವಲ್ಪ ಕಡಿಮೆ ಮಾಡೋದು ಒಳ್ಳೆಯದು. ಉಪ್ಪಾಗಲಿ, ಆಯಿಲ್ ಆಗಲಿ, ಎಲ್ಲದಕ್ಕೂ ಮೂಲ ಅದು, ಶುಗರ್ ಆಗಲಿ. ಸಾಧ್ಯವಾದಷ್ಟು ಸಕ್ಕರೆ ಬಳಕೆನ ಕಡಿಮೆ ಮಾಡಬೇಕು, ಉಪ್ಪಿನ ಬಳಕೆನ ಕಡಿಮೆ ಮಾಡಬೇಕು, ಪ್ಲಸ್ ಆಯಿಲ್ ಏನು ಡೀಪ್ ಆಯಿಲಿ ಫ್ರೈಡ್ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು. ಇವೆಲ್ಲ ನಾವೇ ಮಾಡ್ಕೊಂಡಿರೋದು, ಏನು ಬೇರೆ ಕೈಲಾಸದಿಂದ ಬಂದು ಯಾರೂ ಮಾಡಿಲ್ಲ. ಕಜ್ಜಾಯ ಆದರೂ ನಾವೇ ಮಾಡ್ಕೊಂಡಿರೋದು, ಕಬಾಬ್ ಆದರೂ ನಾವೇ ಮಾಡ್ಕೊಂಡಿರೋದು, ಪ್ರತಿಯೊಂದನ್ನು ನಾವೇ ವಿಂಗಡಿಸಿ ಮಾಡ್ಕೊಂಡಿರೋದ್ರಿಂದ ಎಲ್ಲದರಲ್ಲೂ ಒಂದು ಇತಿಮಿತಿ ಇದ್ದರೆ ಖಂಡಿತ ಏನೂ ಆಗೋದಿಲ್ಲ.